ನಮಗೆಲ್ಲ ತಿಳಿದಿರುವಂತೆ ಸೋಮವಾರವು ಭಗವಾನ್ ಶಿವನ ದಿನ ಈ ದಿನದಂದು ಶಿವನ ಪೂಜೆ ಮಾಡುವುದರಿಂದ ಭಕ್ತರ ಜೀವನದ ಎಲ್ಲಾ ಅಡೆತಡೆಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ಈ ದಿನದ ಪರಿಹಾರ ಕ್ರಮಗಳಿಂದ ಪೂಜೆಯ ಫಲವು ದುಪ್ಪಟ್ಟಾಗುತ್ತದೆ ಸೋಮವಾರದ ಪೂಜೆ ನಿಯಮಗಳಾಗುವು ಸೋಮವಾರ ಪಠಿಸಬೇಕಾದ ಮಂತ್ರಗಳುವು ಈ ಎಲ್ಲದರ ಬಗ್ಗೆ ಡೀಟೇಲ್ಸ್ ಇಲ್ಲದೆ ಸೋಮವಾರವನ್ನು ಶಿವನಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಉಪವಾಸವನ್ನು ಆಚರಿಸಿ ಮಂಗಳಕರ ಸಮಯದಲ್ಲಿ ಶಿವನನ್ನ ಪೂಜಿಸುವ ನಿಯಮವನ್ನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ಪಂಚಾಂಕದ ಪ್ರಕಾರ ಇಂದು ವೈಶಾಖ ಮಾಸದ ಅಷ್ಟಮಿ ಇದೆ ಈತನದಂದು ಧಾರ್ಮಿಕ ಪುಸ್ತಕಗಳ ದಾನಕ್ಕೂ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಸೋಮವಾರದಂದು ಉಪವಾಸವಿದ್ದು ಶಿವನ ಆರಾಧನೆಯನ್ನ ಮಾಡಬೇಕು ಮತ್ತು ಈ ಸಮಯದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸುವುದರಿಂದ ಭಕ್ತರ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ ಎನ್ನುವ ಇದೆ ಹಾಗೂ ಅವರ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಅವರು ಸಾವಿನ ನಂತರ ಮೋಕ್ಷವನ್ನು ಪಡೆಯುತ್ತಾರೆ ಭಕ್ತರು ಶಿವನನ್ನು ಆರಾಧಿಸುವಾಗ ಈ ಪರಿಹಾರವನ್ನು ಮಾಡಬೇಕು ಈ ಪರಿಹಾರ ಕ್ರಮಗಳಿಂದ ನಾವು ಮಾಡಿದ ಪೂಜೆಯ ಫಲವು ದುಪ್ಪಟ್ಟಾಗುತ್ತದೆ ಎನ್ನುವ ನಂಬಿಕೆ ಇದೆ ಸೋಮವಾರದಂದು ಪೂಜೆ ಮಾಡುವವರು ಕೇಸರಿ ಹಳದಿ ಕೆಂಪು ಬಟ್ಟೆಗಳನ್ನು ಧರಿಸಬಹುದು ಸೋಮವಾರದ ಉಪವಾಸದಲ್ಲಿ ಪೂರ್ಣ ಅಕ್ಷತೆಯನ್ನು ಮಾತ್ರ ಬಳಸಿ ಅಂದ್ರೆ ದೇವರಿಗೆ ಒಡೆದ ಅಕ್ಷತೆಯನ್ನು ಅರ್ಪಿಸಬೇಡಿ ಸೋಮವಾರದಂದು ಮಾಡುವ ಉಪವಾಸ ಪೂಜೆಯಲ್ಲಿ ಶಿವನಿಗೆ ಬೆಲ್ಫದ ಎಲೆಗಳು ಅಕ್ಷತೆ ಶ್ರೀಗಂಧ ಧಾತುರ ಹಾಗೂ ಎಕ್ಕದ ಹೂಗಳನ್ನು ಅರ್ಪಿಸಿ ಇದರಿಂದ ಶಿವನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಮತ್ತು ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಸೋಮವಾರದ ಪೂಜೆಯಲ್ಲಿ ಮಹಾ ಮೃತ್ಯುಂಜಯ ಮಂತ್ರವನ್ನ ಪಠಿಸಬೇಕು ಓಂ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ತನಂ ಊರ್ವ ರುಕಮಿವ ಬಂಧನಾ ಮೃತ್ಯೋ ಮೃಕ್ಷಿಯ ಮಾಮೃತಾತ್ ಸೋಮವಾರ ಉಪವಾಸದಂದು ಯಾವುದೇ ತಪ್ಪು ಅಥವಾ ಅನೈತಿಕ ಕೆಲಸಗಳನ್ನು ಮಾಡಬೇಡಿ ಹಾಗೂ ಜೂಜು ಕಳ್ಳತನ ಮತ್ತು ಸುಳ್ಳು ಹೇಳುವುದನ್ನು ತಪ್ಪಿಸಿ ಈ ದಿನ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಶಿವನಿಗೆ ಅರ್ಪಿಸಬೇಡಿ ಸೋಮವಾರದಂದು ಶಿವನನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಮತ್ತು ಈ ದಿನದಂದು ಶಿವನನ್ನ ಪೂಜಿಸಿದ ನಂತರ ನಿಮ್ಮ ಇಚ್ಛೆಗಳನ್ನ ಹೇಳಿ ಸಂಜೆ ಒಂದು ಬಿಲ್ವ ಪತ್ರೆ ಎಲೆಯನ್ನ ಶಿವನಿಗೆ ಅರ್ಪಿಸಿ ಮತ್ತು ದೀಪವನ್ನ ಬೆಳಕಿ ಇದರಿಂದಾಗಿ ನಿಮ್ಮ ಆಸೆಗಳು ಖಂಡಿತವಾಗಿಯೂ ಕೂಡ ಈಡೇರುತ್ತದೆ ಶಿವನಿಗೆ ಈ ದಿನ ಬಿಲ್ವ ಪತ್ರೆಯನ್ನ ಹಾಗೂ ಕೀರನ್ನು ಅರ್ಪಿಸುವುದರಿಂದ ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗೂ ಸೋಮವಾರದಂದು ಓರ್ವ ವ್ಯಕ್ತಿಯು ಮಹಾಲಕ್ಷ್ಮಿ ದೇವಿಗೆ ಅಕ್ಕಿಯಿಂದ ತಯಾರಿಸಿದ ಸಿಹಿ ಖಾದ್ಯವನ್ನು ಅಥವಾ ಅಕ್ಕಿ ಪಾಯಸವನ್ನ ಅಥವಾ ಹಾಲು ಮತ್ತು ಸಿಹಿಯಿಂದ ಮಾಡಿದ ಯಾವುದೇ ಬಿಳಿ ಬಣ್ಣದ ಸಿಹಿ ಖಾದ್ಯಗಳನ್ನು ಬಡವನ್ನು ಅರ್ಪಿಸಬೇಕು ಇದರಿಂದ ಲಕ್ಷ್ಮೀ ದೇವಿಯು ಸಂತಸಗೊಂಡು ಶ್ರೀಮಂತಿಕೆಯ ವರವನ್ನು ನೀಡುತ್ತಾಳೆ ವಾರದ ಮೊದಲ ದಿನವಾದ ಸೋಮವಾರವನ್ನು ಭಗವಾನ್ ಶಿವನ ದಿನವೆಂದೇ ಹೇಳಲಾಗುತ್ತದೆ ಹಾಗೂ ಈ ದಿನ ಶಿವವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಸೋಮವಾರದಂದು ಶಿವ ಮಂತ್ರವನ್ನು ಪಠಿಸುವುದಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ನಮ್ಮ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಶಿವನ ಅನುಗ್ರಹಕ್ಕೆ ಕೆಲವೊಂದು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಸೋಮವಾರದಂದು ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುವುದರಿಂದಲೂ ಕೂಡ ಶಿವನ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬಹುದಾಗಿದೆ